ಸ್ವಾಸ್ಥ್ಯ. ಓಕೆ, ಒಂದು ಈಗ ನಿಮಗೆ ಕೇಕ್ ಮೇಲೆ ವಾಸ್ ಅಂತ ಬರ್ಸಿರ್ತಕ್ಕಂಥದ್ದು, ನಿಮಗೆ ವಾಸ್ ಅಂದ್ರೆ ಏನ್ ನೆನಪಾಗುತ್ತೆ? ಮತ್ತೆ ಈಗಾಗಲೇ ಒಂದಿಷ್ಟು ಸಾಕಷ್ಟು ಚರ್ಚೆ ಕೂಡ ಕಾರಣ ಆಯ್ತು, ವಾಸ್ ನಿಮ್ಮನ್ನು ಅಭಿಮಾನಿಗಳು ವಾಸ್ ಅಂತ ಕರೀತಾ ಇದ್ದಾರೆ. ನನಗೆ ಬಾಸ್ ಅಂದ್ರೆ ಒಬ್ಬರೇ ಅಮ್ಮ, ಅದ ಆಂಜನೇಯ. ಇವಾಗ ಬಾಸ್ ಅಂತ ಆಗ್ತಾ ಇದ್ರೆ ಸೊ ನನಗೆ ಈ ಬಾಸ್ ಗೀಸ್ ಎಲ್ಲ ನನಗೆ ಇಷ್ಟನೂ ಇಲ್ಲ, ಆ್ಯಂಡ್ ಐ ಡೋಂಟ್ ಡಿಸರ್ವ್ ಇಟ್. ಸೊ ನನಗೆ ಅದಕ್ಕೇನು ಈ ಬಾಸ್ ಅನ್ನೋದಲ್ಲ ಹೊಸ ಇದಕ್ಕೆಲ್ಲ ನನಗೇನು ಆನ್ಸರ್ ಇಲ್ಲ. ಓಕೆ, 30 ಆಯಿತು. ಹಾಂ, 30 ಆಯಿತು ಅನಿಸ್ತಾ ಇದೆ, ಖುಷಿ ಆಗ್ತಾ ಇದೆ. 30 ಆಯಿತು ಫೈನಲಿ. ಈ ವರ್ಷ ಏನು ಸ್ಪೆಷಲ್ ಗಿಫ್ಟ್? ಅದೇ ಇವಾಗ ಎಲ್ಲರೂ ಬಂದಿದ್ದಾರಲ್ಲ, ಎಲ್ಲರೂ ಬಂದು ಆಶೀರ್ವಾದ ಮಾಡ್ತಾರೆ, ಸ್ಪೆಷಲ್ ಗಿಫ್ಟ್. ಅದಕ್ಕಿಂತ ದೊಡ್ಡ ಗಿಫ್ಟ್ ಯಾವುದು? ಫ್ಯಾಮಿಲಿ ಕಡೆಯಿಂದ ಅತ್ತಿಗೆ ಇದ್ದಾರೆ ಈ ಸಲ. ಹಾಂ, ಅತ್ತಿಗೆ ಇದ್ರು, ಅಣ್ಣ ಇದ್ರು, ಅಪ್ಪ ಅಮ್ಮ ಎಲ್ಲರೂ ಇದ್ರು. ಎಲ್ಲರೂ ನೀ ನಮ್ಮ ಜೊತೆ ಸೆಲೆಬ್ರೇಟ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಫಸ್ಟು ಕೆಳಗಡೆ ಹೋಗಿ ಸೆಲೆಬ್ರೇಟ್ ಮಾಡೋಣಂದ್ರು. ಸೊ ಎಲ್ಲ ಅಂದರೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಮನೆಯವರೆಲ್ಲರೂ ಖುಷಿಯಾದರು, ಫಸ್ಟ್ ಅಲ್ಲಿಗೆ ಹೋಗಿ ಸೆಲೆಬ್ರೇಟ್ ಮಾಡ್ಕೊಂಬ, ಆಮೇಲೆ ಇಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಸೊ ಈ ಸರಿ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಲೇಟಾಗಿ ಮಾಡಿದ್ದು ಫಸ್ಟ್ ಜನಗಳ ಜೊತೆ ಇಲ್ಲ ಇಲ್ಲ. ನಾನು ಯಾವಾಗಲೂ, ನಾನು ನಿಮ್ಗೆ ಯಾವಾಗಲೂ ಹೇಳ್ತಿದ್ನಲ್ಲ, ಕತೆಗಳೆಲ್ಲ ಹೇಳಲ್ಲ, 30 ಆಗಿದ ತಕ್ಷಣ ಮೀಟ್ರ್ ಮೇಲೆ ಮ್ಯಾಟ್ರ್ ಕೂರಿಸ್ತೀನಿ ಅಂತ. ಸೊ 30 ಆಗಿದೆ, 31 ಆಗೋಷ್ಟರಲ್ಲಿ ಏನೋ ಆಗಿ 100% ಲವ್ ಆಗುತ್ತೆ ಅಂತ ಆಗಿದ್ರೆ ಹೇಳ್ತೀನಮ್ಮ. ಥ್ಯಾಂಕ್ ಯು ಸೋ ಮಚ್. ಒಂದು ಫೈನಲ್ ಈಗ ಧ್ರುವ ಅವರ ಗೆಟಪ್ ಏನು ಪರ್ಟಿಕ್ಯುಲರ್ ಆಗಿ ಟ್ರೈ ಮಾಡ್ಬೇಕಂದಾಗ ಏನು ಚರ್ಚೆ ಆಯ್ತು ಅನ್ನೋ ಅಂದ್ರೆ ಯಾವ ರೀತಿ ಡಿಸ್ಕಷನ್ ಆಯ್ತು? ಯಾಕಂದ್ರೆ ಗಾಂಧಿನಗರದಲ್ಲಿ ಈಗಾಗಲೇ ಓಡಾಡ್ತಿರ್ತಕ್ಕಂಥದ್ದು ಅಂದ್ರೆ ವರ್ಷ ಅವ್ರದ್ದು ಒಂದು ಗೆಟಪ್ ಬಂತು, ನೆಕ್ಸ್ಟ್ ಧ್ರುವರನ್ನು ಒಂದು ರೀತಿ ಅದೇ ತರದ ಸಿನಿಮಾಗಳನ್ನ ಟ್ರೈ ಮಾಡ್ತಾ ಇದಾರ ಅನ್ನೋ? ಇಲ್ಲ, ನಮ್ಗೆ ಡೈರೆಕ್ಟರ್ ಹೇಳಿದ್ರು ಸ್ವಲ್ಪ ಬಿಯರ್ಡ್ ಸ್ವಲ್ಪ ಲಾಂಗ್ ಹೇರ್ ಬೇಕು ಅಂತ. ಸೊ ನನ್ನ ಫೇವ್ರೇಟ್ ಆಕ್ಟರ್ ಬಂದು ಶಂಕರ್ನಾಗ್ ಸರ್. ನೀವು ಬೆಂಕಿ ಬಿರುಗಾಳಿ ನೋಡಿದ್ದೀರಾ? ಬೆಂಕಿ ಬಿರುಗಾಳಿ ಮುಗನ ಸೇರಿ ನೋಡಿದ್ದೀರ? ಸೊ ಆ ಗೆಟಪ್ ಟ್ರೈ ಮಾಡೋದಕ್ಕೆ ಶಂಕರ್ನಾಗ್ ಸರ್ದು ಗೆಟಪ್ ಟ್ರೈ ಮಾಡೋದಕ್ಕೆ ರಗಡ್ ಅಂದರೆ ಬೆಂಕಿ ಬಿರುಗಾಳಿ, ಬೆಂಕಿ ಬಿರುಗಾಳಿನ ಫಸ್ಟ್ ನೆನಪಾಗುತ್ತೆ. ಆ ಬುಲೆಟಲ್ಲಿ ಬರೋದು, ಆ ಓಕೆ ಇದು ರಗಡ್ ಆಗಿರುತ್ತೆ ಅಂತ ಅದು ಟ್ರೈ ಮಾಡಿದ್ರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಗೆಳೆಯರೆ. ಏನ್ ಹುಡುಕ್ತಿದ್ಯಾ? ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ರೆಡ್ ಬಾಕ್ಸ್ ಇದೆಯಲ್ಲ, ಅದೇ ಸಬ್ಸ್ಕ್ರೈಬ್ ಬಟನ್. ಹಾಗಾದ್ರೆ ವಿಡಿಯೋಸ್ ಅವಾಗವಾಗ ಬರ್ತಾ ಇರ್ತೀರಲ್ವಾ?